Yes, yes, yes. Mais en fait, attends, voyez, parce que. On va. Hatasha Prekshak. ಕನ್ನಡ ಚಿತ್ರೋತ್ಸವದ ಯಾವ್ಯಾವ ಸಿನಿಮಾಗಳು ಯಾವ್ಯಾವ ನಾಯಕತಾ ನಾಯಕರು ಯಾವ್ಯಾವ ಥರ ಸಿನಿಮಾ ಮಾಡಿದ್ದಾರೆ ಎಷ್ಟೆಷ್ಟು ಸಿನಿಮಾ ಮಾಡಿದ್ದಾರೆ ಅಷ್ಟು ಮಾಹಿತಿ ಇದೆ. ನಾನು ನನ್ನ ಚಿತ್ರಕಥಾ ಸ್ಕೂಲ್ ನಡೆಸ್ತೀನಿ, ನನ್ನ ರಿಸರ್ಚ್ ಇಷ್ಟಿದೆ. 14ನೇ ವಯಸ್ಸಿಂದ ಈಗ 52 ಅಂತಂದ್ರೆ ಆಲ್ಮೋಸ್ಟ್ 38 ವರ್ಷಗಳ ಕಾಲ ಅದೇ ಧ್ಯಾನವಾಗಿ ಕೆಲಸ ಮಾಡಿದ್ದೆ. ಅದರಲ್ಲಿ ಬಹಳಷ್ಟು ಕಥೆಗಳು ಜನ ಏನ್ ಮೆಚ್ಚುತ್ತಾರೆ ಅದನ್ನು ಕೊಡಬೇಕು ಅನ್ನೋ ಒಂದು ಹೊಳೆ ಕ್ರಿಯೇಟಿವ್ ಆಗಿ ಮಾಡುವಂತಹ ಇದು ಯಾಕೆ ಮಾಡಲ್ಲ ಅಂತ ಪ್ರಶ್ನೆ ಪ್ರತಿಯೊಬ್ಬ ಇವ್ರಿಗೂ ಇರುತ್ತೆ. ಯಾಕೆ ಮಾಡಲ್ಲ, ಮಾಡ್ಬೋದಲ್ಲ, ಒಳ್ಳೊಳ್ಳೆ ಸಿನಿಮಾ ಮಾಡೋದಲ್ಲ, ಯಾಕೆ ಎರಡನೇ ಸಿನಿಮಾ ಬರೋ ಫಿಲ್ಮ್ ನಾನ್ಸೆನ್ಸ್ ಥರ ಇರುತ್ತೆ ಇದು. ಅಂದ್ರೆ ಏನಾಯ್ತು, ಹಾಗಾದ್ರೆ ನಾನು ಹೊರಗಡೆ ಕೂತ್ಕೊಂಡು ಕಾಮೆಂಟ್ ಮಾಡೋನಲ್ಲ, ನಾನೇ ಅಲ್ಲಿ ಹೋಗಿ ಒಂದು ಅಡುಗೆ ಸರಿ ಇಲ್ಲ ಅಂದ್ರೆ ಮನೆಯಲ್ಲಿ ನಾನು ಮಾಡಿ ತೋರಿಸ್ಕೊಂಡೆ ಹೀಗಿರ್ಬೇಕಿತ್ತು. ದರ್ಶಕ ಸಾಧಕ ಇಲ್ಲ, ಚೆನ್ನಾಗಿಲ್ಲ, ನೀನು ಚೆನ್ನಾಗಿ ಕೆಡ್ದಾಗಿದ್ದಾಗ ಅಮ್ಮ ಅಡುಗೆ ಮಾಡೋದು ಕೆಡ್ದಾಗಿದೆ ಬೈಕೊಂಡು ಓಡಾಡೋ ಆ ದರಿದ್ರ ಮನಸ್ಸಿಗೆ ನಾನಿಲ್ಲ. ಮಾಡಿ ತೋರಿಸುವಂತಹ ಇದ್ದಾವಾಗ ನಿರ್ದೇಶಕನಾಗಿ ನಾನು ಅದೇ ಚಾಲೆಂಜ್ ಅನ್ನ ನಾನೇ ತಗೊಂಡು ಬರಪ್ಪ ಹತಾಶ ಪ್ರೇಕ್ಷಕ ಬರ್ತಾನೆ, ಅವನ್ ಬರ್ತಾನೆ, ಅವನ್ ತಲೆಕೆಟ್ರೆ ಸೇವೆ ಮಾಡಿ ತೋರಿಸ್ತಾನೆ. ನೀವೇನು ಬುದ್ಧಿಮೆ ಅಂತ ನಮಗೆ ಮಾಡ್ತಿರುವಂತಹ ಚಿತ್ರಗಳಿವೆ, ಆ ಚಿತ್ರಗಳಲ್ಲಿ ಪರಿಪೂರ್ಣತೆ ಕ್ವಾಲಿಟಿ ಅದನ್ನ ನಾಯಕರನ್ನು ಬಳಸ್ಕೊಳ್ಳುವಂಥದ್ದು ಜಗ್ಗಿ ಸುಬ್ರ 100-120 ಚಿತ್ರಗಳಲ್ಲಿ ಮಠ ಮಂಜುನಾಥ ಒಂದ್ ಕಡೆ ನಮ್ಮ ನಾಯಕ ಒಂದ್ ಕಡೆ ನಿಲ್ಲುತ್ತೆ. ಅದಕ್ಕೆ ಒಂದು ಓ ಹಾಗಾಗಿ ಈ ತರ ಟ್ಯಾಲೆಂಟ್ ಸರಿ ಬಳಸ್ಕೊಂಡಿಲ್ವಾ ಇಲ್ಲಿ, ಅದು ನಿರ್ದೇಶಕ ಜವಾಬ್ದಾರಿ ಆಗಿರುತ್ತೆ, ರೈಟರ್ ಜವಾಬ್ದಾರಿ ಆಗಿರುತ್ತೆ, ಅದು ಅವನ ಕೆರಿಯರ್ ಜವಾಬ್ದಾರಿ ಕೂಡ ಆಗಿರುತ್ತೆ. ನಾನು ಇವರು ನೋಡಿ ಯಾವ ಚಿತ್ರಗಳು ಕಚ್ಚಿತ್ತಿಲ್ಲ, ಜೀವನಕ್ಕೋಸ್ಕರ ಸಿನಿಮಾ ಬಲಿಕೊಡುವಂತ ಕೆಲಸ ಮಾಡಿಲ್ಲ, ನನ್ನ ಜೊತೆ ಪಾಲುದಾರಿ ಮೋಸಗಳಾಗಿರಬಹುದು, ಅದಕ್ಕೆ ವರ್ಕ್ ಮಾಡಿದವರು ಹಾಳು ಮಾಡಿರ್ಬೋದು ಕ್ಲೈಮ್ಯಾಕ್ಸ್ಗಳನ್ನ, ಅದನ್ನ ಹೇಳಕ್ ಹೋಗಲ್ಲ. ಆದರೂ ಅದೆಲ್ಲ ಮೀರಿ ಒಬ್ಬ ಹತಾಶ ಪ್ರೇಕ್ಷಕನ ಗೆಲುವು ಇವತ್ತು. ಹತಾಶ ಪ್ರೇಕ್ಷಕರು ಅಕಸ್ಮಾತ್ ಹುಟ್ಟು ಬಂದು ಏನೋ ಮಾಡ್ಬಿಡ್ತಾರೆ, ಕುರು ಮಾಡ್ಬಿಡ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಯಾರು ಕೂಡ ಎಲ್ಲೂ ಟ್ರೈನ್ ಆಗದೆ ಸಿನಿಮಾಗಳು ನೋಡಿ ಸಿನಿಮಾದಿಂದ ಸ್ವಯಂ ಭೂಗಳಾಗೇನೆ ಕಲ್ತು ಕಲ್ತು ಅದನ್ನೇ ಒಂದು ಜೀವನ ಇದರಲ್ಲಿ ಮಾಡುವಂತ ಜೀವನ ದಾರಿನೇ ಹೀಗಿರುತ್ತೆ ಅಂತ ನಾವು ಮಾಡದೆ ಒಳ್ಳೆ ಸಿನಿಮಾಗಳು ಅಂತ ಸುಮ್ಮನೆ ಹೇಳ್ತೀನಿ. ಇನ್ನೊಂದು ಆಗ್ಬೋದಿತ್ತಲ್ಲ, ಮಠ ಆಯ್ತು, ಮಂಜುನಾಥ ಆಯ್ತು, ಗುರು ಪ್ರಸಾದ್ ಕೋಟಿ ಡೈರೆಕ್ಟರ್ ಒಬ್ಬ, ಒಂದ್ ಕಾಲಕ್ಕೆ ಕಾಫಿ ಟೀ ಕಾಫಿ ಪುಡಿ ಮಾಡ್ತಿದ್ದನು, ಒಂದ್ ಕಾಲಕ್ಕೆ ಮೆಡಿಸಿನ್ ಮಾಡ್ತಿದ್ದನು, ಮೆಡಿಕಲ್ ಇದ್ದನು, ಹತಾಶ ಪ್ರೇಕ್ಷಕನಾಗಿದ್ದನು ಆ ಟೈಮಲ್ಲಿ, ಮತ್ತು ಅದು ಏನೇನು ಮಾಡ್ಕೊಂಡಿದ್ದ ಗುರುಪ್ರಸಾದ್ ಅವನು ಬಂದು ಕೋಟಿ ಡೈರೆಕ್ಟರ್ ಆಗ್ತಾನೆ. ಆಮೇಲೆ ಸಿಂಪಲ್ ಕಾಮನ್ ಸೆನ್ಸ್ ಇವತ್ತಿನ ಪ್ರಪಂಚ ನಡೆಯೋದು ಹೇಗೆ ಅಂದ್ರೆ, ಮತ್ತೆ ಅದೇ ಕಾಂಬಿನೇಷನ್ ಇಟ್ಕೊಂಡು ಇನ್ನೊಂದು ಕಿತ್ತೋಗ್ರಫಿ ಮಾಡಿ 2 ಕೋಟಿ ಬಂದ್ಬಿಡುತ್ತೆ. 2009 ಅಲ್ಲಿ ಒಂದ್ 3 ಕೋಟಿ 5 ಕೋಟಿ ಇರುತ್ತೆ, ಬೇಕಾದಷ್ಟು ಆಸ್ತಿ ಇರುತ್ತೆ, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಸೊ ಫೋಟೋಗ್ರಫಿ